ಟಕಟಕಟ ನಮ್ಮ ದೇಶದಲ್ಲಿ ಏನಾಗಿದೆ ಏನಾಗಿದೆ ಅಂದೆ. ಕೊಲೆ, ಸುಲಿಗೆ, ದರೋಡೆ ಎಲ್ಲ ಚೆನ್ನಾಗಿ ನಡೀತಿದೆ ಮಹಾಪ್ರಭು. ನಡೀಲಿ, ಚೆನ್ನಾಗಿ ನಡೀಲಿ ಅಪ್ಪನೆ ಪ್ರಭು. ಎಲ್ರು ಸತ್ತು ಸುಣ್ಣು ಆಗ್ಲಿ ಅಪ್ಪನೆ ಪ್ರಭು. ಎಲ್ರು ಅಂದ್ರೆ ನೀವು ಸೇರ್ತೀರಾ ಅಪ್ಪನೆ ಪ್ರಭು? ನಾನು ಸೇರ್ತೀನಿ ಅಪ್ಪನೆ ಪ್ರಭು. ಅಯ್ಯೋ ದೇವರೇ, ಏನಾಗಿದೆ ನಿಮ್ಗೆ? ಗೊತ್ತಿಲ್ಲ ಪ್ರಭು, ನೀವು ಮಂತ್ರಿಗಳಾಗಿರೋದೇ ವ್ಯರ್ಥ. ಆಯ್ತು ಪ್ರಭು, ಹೋಗ್ರಿ ಅಪ್ಪನೆ ಪ್ರಭು. ಸೇನಾಧಿಪತಿ ಮಹಾಪ್ರಭು, ನೀವೇನ್ ಮಾಡ್ತಿದ್ದೀರಿ? ಕಾಡಿಗೆ ಗೂಢಾಚಾರರನ್ನ ಕಳಿಸಿದ್ದೇನೆ, ಅಂಗುಲಿಮಾನ ಅಡಗುತಾಣ ಪತ್ತೆ ಹಚ್ಚಲು ಹೇಳಿದ್ದೇನೆ. ಪತ್ತೆ ಹಚ್ಚಿದ ಕೂಡಲೇ ಸೈನ್ಯವನ್ನು ಕಳಿಸಿ ಕಾರ್ಯಾಚರಣೆ ಮಾಡುತ್ತೇನೆ ಮಹಾಪ್ರಭು. ಬೇ, ಹಾಗೆ ಇನ್ನೊಂದು ಒಳ್ಳೆಯ ಕೆಲಸವನ್ನು ಮಾಡಿ ಪ್ರಭು. ನಮ್ಮ ರಾಜ ನರ್ತಕಿಯರಿಗೆ ಸರಿಯಾದ ರಕ್ಷಣೆ ಕೊಡಿ. ಯಾಕೆ ಅಂತಂದ್ರೆ ಅವರ ಸೌಂದರ್ಯವೂ ನಮ್ಮದು, ಸಂಪತ್ತು ನಮ್ಮದು. ಅಪ್ಪಣೆ ಪ್ರಭು. ನಮ್ಮದು ಅಂದ್ರೆ ನಮ್ಮಿಬ್ಬರದು ಅಲ್ಲ, ನನ್ನದು, ನನ್ನದು ಅಷ್ಟೇ. ಅರ್ಥವಾಯ್ತು ಪ್ರಭು. ಹಾಗಾದರೆ ನಾವು ನಿರಾಳವಾಗಿರಬಹುದು. ತಮ್ಮ ಚಿತ್ತ ಪ್ರಭು. ಆಯ್ತು, ತಾವಿನ್ನು ಹೊರಡಿ, ನಿಂತ ಇದ್ದೀರಾ? ಬರ್ತೇವೆ. ಕಟ 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 ಕಟ. ನಿತ್ಕೋ, ಗೂಢಚಾರಿಕೆ ಮಾಡ್ತಿದ್ಯಾ? ಪ್ರಭುತ್ವದ ಪರವಾಗಿ ಪತ್ತೆದಾರಿಕೆ. ಹಾಗಾದ್ರೆ ನಿನ್ ಕೆಲಸ ಏನು? ನೋಡೋದು ಬೇಡದು. ಹೆಸರು? ಹೆಸರಿಲ್ಲ, ಅನಾಮಿಕ. ಸತ್ಪ್ರಜೆ, ಈ ದೇಶ ಸತ್ಪ್ರಜೆ. ಸತ್ಪ್ರಜೆ, ಸತ್ತ ಪ್ರಜೆ. ಯಾರಿಲ್ಲಿ ಗೂಢಚಾರಿಕೆ ಮಾಡ್ತಿರೋದು? ನಾನು ಒಡೆಯ. ಒಡೆಯ, ಅನ್ನ ತಿನ್ ಮನೆಗೆ ಕನ್ನ ಹಾಕೋ ಕೆಲಸ ಮಾಡ್ತಿದ್ಯಾ? ಇಲ್ಲ ಒಡೆಯ, ಅನ್ನದ ಋಣ ತೀರಿಸ್ತಾ ಇದ್ದೀನಿ. ಯಾರ ಅನ್ನದ ಋಣ? ರಾಜಂದೋ ಸೇನಾಧಿಪತಿದೋ? ನಿಮ್ಮ ಅನ್ನದ ಋಣ ಒಡೆಯ, ನಿಮ್ ಪರವಾಗಿ ಕೂಡ ಚರ್ಚೆ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಆ ಗೂಢಾಚಾರರು ಹೇಗ್ ಬಂದ್ರು? ಅವರಿಗೆ ನಮ್ ಸುಳಿವು ಹೇಗ್ ಸಿಕ್ತು? ಕೂಲಿ ಹಿಡಿಯೋಕೆ ಇಲಿಗಳ ಪ್ರಯತ್ನ ನಡೀತಾ ಇದೆ. ಯಾವ ಬಿಲದಲ್ಲಿ ಯಾವ ಇಲಿ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಹುಷಾರಾಗಿರಬೇಕು, ಬಿಲಕ್ಕೆ ಬೆಂಕಿ ಹಚ್ಚಬೇಕು. ಹಚ್ಚಬೇಕು, ದೀಪ ಹಚ್ಚಬೇಕು. ದೀಪದ ಬೆಳಕು ಶಾಶ್ವತವಾಗಬೇಕು. ಮೊದಲು ಅಂಗುಲಿ ಮಾಲನ ಅಡಗು ತಾಣಕ್ಕೆ ಮುತ್ತಿಗೆ ಹಾಕಬೇಕು. ಅವರು ದೀಪ ಆರ್ಬೇಕು, ನಮ್ಮ ದೀಪ ಉರಿಬೇಕು. ಬರ್ತೀನಿ. ನೀವು ಬಂದ ಕಾರಣ ನರ್ತನಕ್ಕೆ ಬರಬೇಕು ಅಂತ ಹೇಳಿ ರಾಜರು ಕರೆ ಕಳಿಸಿದ್ದಾರೆ. ದೇಶದಲ್ಲಿ ಹಿಂಸೆಯ ನರ್ತನ ನಡೀತಾ ಇರುವಾಗ
ರಾಜಸ್ಥಾನದಲ್ಲಿ ನಾನು ನರ್ತನ ಮಾಡಲಾರೆ. ಅಲ್ಲ ರಾಜರು? ರಾಜರಾದರೇನಂತೆ? ನಾನು ಕಲಾವಿದೆ, ನನಗೊಂದು ಕಾಳಜಿ ಇದೆ. ಪ್ರಭುತ್ವಕ್ಕೆ ಅದು ಇದೆಯೋ ಇಲ್ಲವೋ ಅನ್ನೋದನ್ನ ಪರೀಕ್ಷೆ ಮಾಡಿಕೊಳ್ಳೋದಿಕ್ಕೆ ಇದು ಸರಿಯಾದ ಕಾಲ. ನೀವಿನ್ನೂ ಹೊರಡಬಹುದು. ರಾಜರಿಗೆ ನಿವೇದಿಸುವ ಕರ್ತವ್ಯ ನಿಮ್ಮದು, ನಿರ್ಧಾರ ನನ್ನದು. ಯಾವುದು ಸತ್ಯವು ಯಾವುದು ಸುಳ್ಳು ರಾಜನಾದ ನನಗೆ ಅರ್ಥವಾಗುತ್ತಿಲ್ಲ. ರಾಜನರ್ತಕಿಯ ಮಾತು ಆಗಿರಲಿ, ಗೂಢಚಾರಿ ಹೇಳಿದ್ದು ಸತ್ಯವೋ ಸೇನಾಧಿಪತಿ ಹೇಳಿದ್ದು ಸತ್ಯವೋ ಯಾವುದು ಸುಳ್ಳಲ್ಲ ತಾನೇ? ಇಲ್ಲ ಪ್ರಭು, ನಿಮ್ಮ ರಾಜ್ಯದಲ್ಲಿ ಸುಳ್ಳಿಗೆ ಸ್ಥಾನವೇ ಇಲ್ಲ, ಎಲ್ಲವೂ ಸತ್ಯವೇ. ಭಯೋತ್ಪಾದನೆ ಅದೂ ಸತ್ಯವೇ. ಸತ್ಯಕ್ಕೆ ಜಯವಾಗಲಿ ಪ್ರಭು. ಭಯೋತ್ಪಾದನೆಗೆ ಸತ್ಯಕ್ಕೆ ಜಯವಾಗಲಿ ಅಂತ ಹೇಳದ್ನಲ್ಲ. ಅಪ್ಪಣೆ ಪ್ರಭು, ಸತ್ಯಕ್ಕೆ ಜಯವಾಗಲಿ. ಏನೋ ಯೋಚಿಸುತ್ತಿರುವಂತಿದೆ. ರಾಜರಿಗೆ ಇಲ್ಲದೆ ಇರೋ ಯೋಚನೆ ನಿಮಗೆ ಹೆಚ್ಚಾದಂತಿದೆ. ರಾಜನಿಗೆ ರಾಜನರ್ತಕೀಯ ಚಿಂತೆ, ನನಗೆ ದೇಶದ ಚಿಂತೆ. ಅದು ಇದ್ದಿದ್ದೇ ಅಲ್ಲವೇ. ಅಂದ ಹಾಗೆ ಮುಂದಿನ ನಿಮ್ಮ ಕಾರ್ಯಾಚರಣೆ ಏನು? ಕಾರ್ಯಾಚರಣೆ ಅಂಗುಲಿಮಾಲ ಸಿಗೋವರೆಗೂ ಜನಗಳ ವಿಶ್ವಾಸಾರ್ಹತೆ ಉಳಿಸಿಕೊಳ್ಳೋ ಕಾರ್ಯಾಚರಣೆ. ನನಗೋಸ್ಕರ ಅತಿಥಿಗಳು ಕಾಯ್ತಾ ಇದ್ದಾರೆ, ನಾನಿನ್ ಬರ್ತೀನಿ. ಏನಪ್ಪ ಅತಿಥಿ, ಗೂಢಾಚಾರ ಎಲ್ಲಿದೆ ನಿನ್ನ ಅಂಗುಲಿ ಮಾಲ? ಗೊತ್ತಿಲ್ಲ ಪ್ರಭು, ನಿಜವಾಗ್ಲೂ ಗೊತ್ತಿಲ್ಲ. ನೀನು ಪ್ರಭುತ್ವಕ್ಕೆ ಮೋಸ ಮಾಡ್ತಾ ಇದ್ದೀಯ. ನಿಜವಾಗ್ಲೂ ಮೋಸ ಮಾಡ್ತಾ ಇಲ್ಲ ಪ್ರಭು. ಹೌದಾ? ಹಾಗಾದ್ರೆ ನಿನಗೊಂದು ದೊಡ್ಡ ಬಹುಮಾನ ಕೊಡ್ತೀನಿ, ತಗೋ. ಈತನಿಗೆ ಅಂಗುಲಿ ಮಾಲನ ಅಡುಗು ತಾಣ ಗೊತ್ತಿದೆಯೋ ಗೊತ್ತಿಲ್ವೋ ನಂಗಂತೂ ಗೊತ್ತಿಲ್ಲ. ಆದ್ರೆ ಜನಗಳನ್ನು ನಂಬಿಸ್ಬೇಕಲ್ವಾ, ಅದಕ್ಕೆ ಹೀಗ್ ಮಾಡ್ತೀನಿ. ಹೇಗಿದೆ? ಆ ಕಡೆ ಅಂಗುಲಿ ಮಾಲನ ಹಿಂಸೆ, ಈ ಕಡೆ ಪ್ರಭುತ್ವದ ಹಿಂಸೆ. ಚೆನ್ನಾಗಿದೆ ಚೆನ್ನಾಗಿದೆ. ಏಕಾಕ್ಷ ಎಲ್ಲರೂ ಬನ್ನಿ. ಒಡೆಯ ಬಂದ್ರು, ಎಲ್ಲ ಬರ್ರಿ, ಎಲ್ಲ ಬರ್ರಿ. ಸೇನಾಧಿಪತಿಗೆ ನಾವಿರೋ ಈ ಜಾಗ ಗೊತ್ತಾಗಿದ್ಯಂತೆ. ನಾವೀಗ್ಲೇ ಇಲ್ಲಿಂದ ಹೊರಡ್ಬೇಕು. ನಿಮ್ ನಿಮ್ಮ ಆಯುಧ ತಗೊಂಡ್ ಬನ್ನಿ, ಹೋಗಿ ಹೋಗಿ. ಏಕಾಕ್ಷ ಬಾಯ್, ನೀನಿಲ್ಲೇ ಇರ್ಬೇಕು. ಅಂದ್ರೆ ನಾನ್ ಸಾಯ್ಬೇಕು ಅಂತಾನ? ಸಾಯಿತೀಯೋ ಬದುಕ್ತೀಯೋ ಎಲ್ಲ ನಿನ್ ಬುದ್ಧಿ ಮೇಲೆ ನಿಂತಿದೆ. ನೀನಿಲ್ಲೇ ಎಲ್ಲಾದ್ರೂ ಮರೆಯಲಿರು. ಅವ್ರು ಬಂದ್ಮೇಲೆ ಏನಾಯ್ತು ಅಂತ ನೋಡ್ಕೊಂಡ್ ಬಾ. ಅವರಿಗೆ ಎಚ್ಚರ ಬಂದಿರುವಾಗ ನಾವೆಚ್ಚರ ತಪ್ಪಬಾರದು. ಬನ್ನಿ, ನಾವು ಬೇರೆ ಜಾಗಕ್ಕೆ ಹೋಗೋಣ.
ಅಂಗುಲಿಮಾಲ ಅಂಗುಲಿಮಾಲ. ಎಲ್ಲಿ ಅಡಗಿದ್ರು ಹೊರಗಡೆ ಬರಬೇಕು, ಪ್ರಭುತ್ವಕ್ಕೆ ಶರಣಾಗಬೇಕು, ಎಲ್ಲದಿದ್ರೆ ಸಾಯೋದಕ್ಕೂ ಸಿದ್ಧರಾಗಿರ್ಬೇಕು. ಹುಲಿ ತರ ಹೂಂಕಾರ ಮಾಡ್ತಿದ್ದ ಅಂಗುಲಿಮಾಲ ಇಲ್ಲೆಲ್ಲೋ ಇಲಿ ತರ ಅಡ್ಕೊಂಡಿರ್ಬೇಕು. ಎಲ್ಲಿದ್ರು ಅವನ್ನ ಎಳ್ಕೊಂಡ್ ಬಂದ್ರು, ಹೋಗ್ರು ಹೋಗಿ. ಏನಾಯ್ತು ಅಂಗುಲಿಮಾಲ? ಇಲ್ಲೆಲ್ಲೂ ಇಲ್ಲ ಪ್ರಭು, ನಮಗೂ ಸಿಕ್ಲಿಲ್ಲ ಪ್ರಭು. ನಾವು ಬರ್ತಿರೋ ವಿಷಯ ಗೊತ್ತಾಗಿ ಇಲ್ಲ ಎಲ್ಲೋ ತಪ್ಪಿಸ್ಕೊಂಡಿರ್ಬೋದು ಅಂತ ಕಾಣುತ್ತೆ. ಅವನು ಯಾವತ್ತಿದ್ರು ಪ್ರಭುತ್ವದ ಬಲಿ. ಬಂದ್ರ ಹೋಗೋಣ. ನಾನ್ ಬದುಕ್ ಬಂದೆ ಒಡೆಯ. ಎದುರಿಗೆ ನಿಂತಿದ್ಯಲ್ಲ, ಬದುಕಿದ್ಯಾ ಅಂತ ಗೊತ್ತು? ಅವರೇನಾದ್ರು ಅದನ್ನ ಹೇಳು. ಅವರು ಬದುಕಿದಾರೆ ಒಡೆಯ. ಅಲ್ಲೇ ನಡೀತು ಅದನ್ನ ಹೇಳು. ನಿಮ್ ತಲೆ ಸಿಗುತ್ತೆ ಅಂತ ಅವ್ರು ಬಂದ್ರು ಒಡೆಯ, ಆದ್ರೆ ನೀವು ತಲೆ ಮರೆಸ್ಕೊಂಡಿದ್ರಲ್ಲ, ಹಂಗಾಗಿ ಒಡೆಯ ತಲೆ ಮರೆಸ್ಕೊಂಡೆ ಅಂತ ಹೇಳಿದ್ರೆ ನಿನ್ ತಲೆ ತೆಗೆದ್ ಬಿಡ್ತೀನಿ. ಈಗ ಅವ್ರು ಹೇಳಿದಾರೆ ಅದನ್ನ ಹೇಳು ಅಂದೆ. ಅವ್ರು ಬಂದ್ರು ಹಂಗೆ ಹೋದ್ರು. ಹಾಗಾದ್ರೆ ನಾವು ಅಲ್ಲಿಗೆ ಹೋಗ್ಬೇಕು. ಅದೇ ಜಾಗಕ್ಕ? ಹೌದು, ನಾವು ಆ ಜಾಗ ಖಾಲಿ ಮಾಡಿದ್ವಿ ಅಂತ ತಪ್ಪು ತಿಳ್ಕೊಂಡು ಅವರು ಮತ್ತೆ ಅಲ್ಲಿಗೆ ಬರೋದಿಲ್ಲ. ನಾನೇ ನೋಡ್ಕೊಂಡು ಬರ್ತೀನಿ. ಯಾರೂ ಇಲ್ಲ, ಇನ್ ಬರೋದು ಇಲ್ಲ. ಎಲ್ರಿಗೂ ಭಯ ಹುಟ್ಸೋ ನನಗೆ ಭಯ ಹುಟ್ಟಿಸಿದೀನಿ ಅಂತ ಅಹಂಕಾರ ಪಡಬೇಡ ಸೇನಾಧಿಪತಿ. ನನ್ನ ಉಪಾಯದ ಮುಂದೆ ನಿನ್ನ ಉಪಾಯ ಸೋತು ಸುಣ್ಣ ಆಯ್ತು. ನೀನು? ನಾನು ಸೇನಾಧಿಪತಿ. ನೀನು ಇಲ್ಲಿಂದ ಹೋಗಿಲ್ವಾ? ನೀನು ಇಲ್ಲಿಂದ ಹೇಗ್ ಹೋಗಿಲ್ವೋ ಹಾಗೆ ನಾನು ಹೋಗಿಲ್ಲ, ಅಥವಾ ನೀನು ಇಲ್ಲಿಂದ ಹೇಗ್ ಹೋಗಿದ್ಯೋ ಹಾಗೆ ನಾನು ಹೋಗಿದ್ದೆ. ಓ, ಈ ಏನು ನನ್ನ ಸಾಯಿಸ್ಬೇಕು ಅಂತಿದೀಯ? ಇಲ್ಲ, ಜೀವಂತ ಹಿಡಿತೀನಿ. ಜ
ಜನಗಳ ಎದುರು ಮೆರವಣಿಗೆ ಮಾಡ್ತೀನಿ. ವಜ್ರನಾಥನ ಮದುವೆಗೆ ಮುಂಚೆ ನಿನ್ನ ನೇಣುಗಂಬಕ್ಕೆ ಹಾಕ್ತೀನಿ. ಕನಸ್ ಕಾಣ್ತಾ ಇದೀಯಾ ಸೇನಾಧಿಪತಿ? ಕನಸ್ ಕಾಣ್ತಾ ಇದೀಯಾ? ನನ್ನ ಸಾವಿಗೂ ಶ್ರೀಮಂತರ ಮನೆ ಮದುವೆಗೂ ಸಂಬಂಧ ಕಲ್ಪಿಸ್ತಾ ಇದೀಯಾ? ಶ್ರೀಮಂತ ನಿನಗೆ ಸ್ನೇಹಿತ ಇರಬಹುದು, ಆದ್ರೆ ಸಾವು ನನ್ನ ಸ್ನೇಹಿತ ಅಲ್ಲ. ಸಾವು ನಿನಗೆ ಸ್ನೇಹಿತನಾಗಿ ಬರಲ್ಲ, ಶತ್ರುವಾಗಿ ಬರುತ್ತೆ. ಶತ್ರುವನ್ನು ಸೋಲ್ಸೋದು ನನಗೆ ಗೊತ್ತಿದೆ ಸೇನಾಧಿಪತಿ. ಇದೆಲ್ಲ ನೋಡಿದ್ರೆ ಏನೋ ಆಗೈತೆ ಅನ್ಸುತ್ತೆ, ರಕ್ತ ಬೇರೆ ಚೆಲ್ಲೈತೆ. ನಂಗೂ ಹಂಗೆ ಅನ್ಸ್ತೈತೆ, ನಮ್ಮ ಒಡಿಯನ್ನ ಯಾರೋ ಇಟ್ಕೊಂಡು ಹೋಗಿರೋ ತರ ಕಾಣಿಸ್ತೈತೆ. ಹಂಗಾರಿಗೆ ಏನ್ ಮಾಡೋದು? ಒಡೆಯ ಇಲ್ದೆ ಇದ್ರೇನಂತೆ, ನಾನಿಲ್ವಾ? ಎಲ್ರು ಕೇಳಿಸ್ಕೊಳ್ಳಿ, ಆಜ್ಞೆ ಮಾಡ್ತಾ ಇದ್ದೀನಿ. ಇನ್ಮೇಲೆ ಕೊರಳು ಪೆರಳು ಎರಡು ಬೇಕಾಗಿಲ್ಲ. ತಲೆಜ್ಜೆ ಇಡಬೇಕು, ಕನ್ನ ಹಾಕಬೇಕು, ಚಿನ್ನ ತರಬೇಕು. ಎಲ್ರೂ ಒಂದ್ಸರಿ ಅಪ್ಪಣೆ ಒಡೆಯ ಅಂತ ಹೇಳಿ. ಅಪ್ಪಣೆ ಅಂತೆ, ಅಪ್ಪಣೆ ಒಡೆಯ ಅಂತೆ, ಒಡೆಯ ಇವನ್ ತಲೆ ಒಡೆಯ. ಏನಂದೆ? ಒಡೆಯಕ್ ಈ ತಲೆ ಏನ್ ಮಣ್ಣಿನ ಮಡಕೆ ಅಂದ್ಕೊಂಡ್ಯಾ? ಅದು ಮಣ್ಣಿನ ಮಡಕೆ ಅಲ್ಲ, ಚಿನ್ನದ ಕುಡ್ಕೆ. ಎದ್ ಬರ ಈ ಕಡೆಗೆ. ಆ ಜಾಗ ನಮ್ಮ ಒಡೆಯ ಅಂಗುಲಿ ಮಾಲಂದು. ಇನ್ಮೇಲೆ ಅಂಗುಲಿ ಮಾಲ ಇಲ್ಲ, ಈ ಏಕಾಕ್ಷನೇ ಎಲ್ಲ. ಏಕಾಕ್ಷ ಒಡೆಯ. ಒಡೆಯ ನೀವಿನ್ನು ಬದುಕಿದ್ದೀರಾ? ಇಲ್ಲ, ಸತ್ತು ಪಿಶಾಚಿಯಾಗಿ ಬಂದಿದ್ದೀನಿ. ಈ ಹುಡುಗಾಟ ಎಲ್ಲ ಬಿಟ್ಟು ನಾ ಹೇಳೋದನ್ನ ಕೇಳಿ. ಇನ್ ಮೂರು ದಿನಕ್ಕೆ ಕುಬೇರನಾಥನ ಮಗ ವಜ್ರನಾಥನ ಮದುವೆ. ನಿಮಗೆ ಬೇಕಾಗಿರೋ ಚಿನ್ನ ಅನ್ನ ಎಲ್ಲ ಸಿಗುತ್ತೆ. ಸಿದ್ಧ ಆಗಿ.